2018 ಮೇ 12ನೇ ತಾರೀಕು ಚುನಾವಣೆ ನಡೆದಿತ್ತು ಕಳೆದ ಬಾರಿ ಇವತ್ತಿನಿಂದ ಮತ್ತಷ್ಟು ರಂಗೇರುತ್ತೆ ಕರ್ನಾಟಕ ಕುರುಕ್ಷೇತ್ರ ಕಣ ಚುನಾವಣೆ ಘೋಷಣೆಯ ಬೆನ್ನಲ್ಲೇ ಆಕ್ಟಿವ್ ಆಗಲಿವೆ ರಾಜಕೀಯ ಪಕ್ಷಗಳು ಅದರ ಹಿಂಟ್ ಕೂಡ ಈಗಾಗಲೇ ಸಿಕ್ಕಿದೆ ಕಳೆದ 2 ತಿಂಗಳಿಂದ ನಿರಂತರ ಪ್ರವಾಸದಲ್ಲಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು ಇವತ್ತು ಎಲೆಕ್ಷನ್ ಘೋಷಣೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಚುನಾವಣಾ ಕಾವು ಜೋರಾಗುತ್ತೆ ಚುನಾವಣೆ ಘೋಷಣೆ ಆಗಕ್ಕೂ ಮುನ್ನದ್ದು ಒಂದು ಲೆಕ್ಕ ಆದರೆ घोषणे नर इनक सो टिकेट फाइनल आगे सदर्भदू ना नामेशन हाकद दिन अरे इवत रात्रि फाइनल आगे उदाहरण है सो आरद सन्निवेश ना सारू कक्सपेक्टो बी जे पी और विजय संकल्प यात्रे अंतु कांग्रेस प्रजाध्वनि अंतर जे डी एस पंचरत्न यात्रे अंतर एलू कल एर तिंग फुल बिजिया ಬರಿ 27ನೇ ತಾರೀಕು ಚುನಾವಣೆ ಘೋಷಣೆ ಆಗಿತ್ತು 27 ನಂತರ ಯಾವತ್ತಾದರೂ ಆಗಬಹುದು ಅಂತ ನಿರೀಕ್ಷೆ ಇದೆ ಹಾಗಾಗಿ ಚುನಾವಣೆ ಆಯೋಗ ಎಲ್ಲ ಡೇಟ್ಸ್ ಗಳನ್ನು ಇವತ್ತು ಪ್ರಕಟಣೆ ಮಾಡುತ್ತಿದೆ ಅಷ್ಟೇ ಅಲ್ಲ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಬರ್ತಿದೆ ಎಲ್ಲ ಪಕ್ಷಗಳು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ನಡೆಕೊಳ್ಳಬೇಕಾಗುತ್ತದೆ ಒಂದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಗೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ಕಳೆದ 3 ತಿಂಗಳಲ್ಲಿ ಅಂತೂ ನಾನು ಪ್ರವಾಸ ಮಾಡಿರದೇ ಇರುವಂತ ಡಿಸ್ಟ್ರಿಕ್ಟ್ ಇಲ್ಲ ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ನಮಗೆ ಸಂಪೂರ್ಣ ಬಹುಮತ ಬರ್ತದೆ ಸ್ಪಷ್ಟವಾದಂತ ಬಹುಮತ ಬರ್ತದೆ ಮತ್ತು ಮತ್ತೊಮ್ಮೆ 2023 ರಲ್ಲಿ ಬಿಜೆಪಿ ಸರ್ಕಾರ ಸ್ಥಾಪನೆ ಆಗ್ತದೆ ಅದನ್ನ ಮಾಡ್ತೀವಿ ಫಾಲೋ ಮಾಡ್ತೀವಿ ಬಟ್ ನಾವು ವಿ ಆಲ್ವೇಸ್ ಬಿಲೀವ್ ಇನ್ fair and free election fair and free election that is what constitution says that is what election representation of people's act says hey jaga bro पीपल्स रिप्रेजेंटेशन रिप्रेजेंटेशन ऑफ द पीपल्स आक्ट अदन्न चाचू तप्पदे इलेक्शन कमीशन अक्रम तड़ीतक चुनाव अक्रम संपूर्ण तड़ीतक पार्टी ಇದೇನೇ ನಂದೊಂದು ಪ್ರೆಸ್ ಮೀಟ್ ಇದೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಮೋಸ್ಟ್ಲಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ ಮೋಸ್ಟ್ಲಿ ಅನೌನ್ಸ್ ಮಾಡಬಹುದು ಬಿಜೆಪಿ ಅಂತ ಚುನಾವಣೆಗೆ ರೆಡಿ ಇದೆ ಚುನಾವಣೆ ಆದಷ್ಟು ಬೇಗ ಆದರೆ ನಮಗೂ ಒಳ್ಳೆಯದು ಗೆಲ್ಲೋ ಭರವಸೆ ಇದೆ ಗೆಲ್ಲೋ ನಂಬಿಕೆ ಇದೆ ವಿಶ್ವಾಸ ಇದೆ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಜನತಾ ದಳವನ್ನು ಅಲವಾರಿ ನೋಡಿದ್ದಾರೆ ಮತ್ತೆ ಕೇಂದ್ರ ಸರ್ಕಾರದ ಅನುದಾನಗಳು ಹೆಚ್ಚು ಬರಬೇಕಾದರೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಹೆಚ್ಚು ಅನುದಾನ ಬರ್ತತೆ ಕೆಲಸ ಕಾರ್ಯ ಆಗ್ತತೆ ಆ ದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತು ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ ಬರಬೇಕು ಅನ್ನೋದು ಜನರ ಬಯಕೆ ಇದೆ ಆ ದೃಷ್ಟಿಯಿಂದ ಜನ 100% ನಮ್ಮ ಪರವಾಗಿದ್ದಾರೆ ಕಾಂಗ್ರೆಸ್ ಏನು ಆಪಾದನೆಗಳು ಇವೆಲ್ಲ ಮಾಡ್ತಾರೆ ಚುನಾವಣೆ ಗಿಮಿಕ್ ಅಷ್ಟೇ ಎಲ್ಲ ಪಕ್ಷದ ನಾಯಕರು ಅದೇ ಮಾತಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಚುನಾವಣೆಗೆ ನಾವು ರೆಡಿ ಇದೀವಿ ರೆಡಿ ಇದೀವಿ ರೆಡಿ ಆಗಲೇಬೇಕು ಚುನಾವಣಾ ಆಯೋಗದವರು ಒಂದು ಸರ್ತಿ ದಿನಾಂಕವನ್ನು ಘೋಷಣೆ ಮಾಡಿದ ಮೇಲೆ ನಾವು ರೆಡಿ ಇಲ್ಲ ಮುಂದಕ್ಕೆ ಹಾಕೇನಕ್ಕೆ ಬರಲ್ವಲ್ಲ ಹಾಗಾಗಿ ಖಂಡಿತವಾಗಿ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೂರು ಪಕ್ಷದವರು ಕಳೆದ 2 ತಿಂಗಳಿಂದ ಹೆಚ್ಚು ಕಡಿಮೆ ಕಾಲಕ್ಕೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಹೆಣಿತಾ ಇದ್ದಾರೆ ಬಿಜೆಪಿಯವರು ವಿಜಯ ಸಂಕಲ್ಪ ಯಾತ್ರೆ ಅಂತ ರಾಜ್ಯದ 4 ದಿಕ್ಕುಗಳಿಂದ ಮಾಡಿ ಸಮಾರೋಪ ಸಮಾರಂಭವನ್ನು ದಾವಣಗೆರೆಯಲ್ಲಿ ಮಾಡಿದರು ಕಾಂಗ್ರೆಸ್ನವರು ಕೂಡ ಅದೇ ರೀತಿ ಪ್ರಜಾಧ್ವನಿ ಕಾರ್ಯಕ್ರಮ ಮಾಡಿದರು ಸೊ ದಿನಾಂಕ ಇವತ್ತು ಪ್ರಕಟವಾಗುತ್ತೆ ಚುನಾವಣೆಗೆ ಹಾಗಾಗಿ ಹೆಚ್ಚು ಕಡಿಮೆ ಮುಂದಿನ ವಾರದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್ ಆಗತಕ್ಕಂತ ಸಾಧ್ಯತೆ ಇದೆ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಇವತ್ತು ಸೊ ಬಿಜೆಪಿಯ ಮೊದಲ ಪಟ್ಟಿ ಇನ್ನು ಬಿಡುಗಡೆ ಆಗಿಲ್ಲ ಏಪ್ರಿಲ್ ಮೊದಲ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಬಿಡುಗಡೆ ಆಗತಕ್ಕಂತ ಸಾಧ್ಯತೆ ಏಪ್ರಿಲ್ 1 ರ ನಂತರ ರಾಜ್ಯಕ್ಕೆ ಕೇಂದ್ರದ ವೀಕ್ಷಕರು ಆಗಮಿಸುತ್ತಾರೆ ಇಲ್ಲಿ ಆಗಿರತಕ್ಕಂತ ಸರ್ವೆ ರಿಪೋರ್ಟ್ ಗಳನ್ನು ನೋಡ್ತಾರೆ ಆಮೇಲೆ ಅದಾದ ನಂತರ ಅದು ಪಾರ್ಲಿಮೆಂಟರಿ ಬೋರ್ಡ್ ಗೆ ಹೋಗಬೇಕು ಯಾವಾಗಲೂ ರಾಷ್ಟ್ರೀಯ ಪಕ್ಷದಲ್ಲಿ ಅವರದು ಸಿಇಸಿ ಇದೆ ನಮ್ಮಲ್ಲಿ ಪಾರ್ಲಿಮೆಂಟರಿ ಬಿಜೆಪಿ ನಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಅವರು ಅದನ್ನ ಡಿಸೈಡ್ ಮಾಡಿ ಅಲ್ಲಿಂದ ಲಿಸ್ಟ್ ಬಿಡುಗಡೆ ಆಗಬೇಕು ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ ಅಂತ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ
ಇವರಲ್ಲೂ ಕೂಡ ಒಂದು 100 ಕ್ಷೇತ್ರ 115 120 ಕ್ಷೇತ್ರಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತಂದಾಗ ಅವರು ಫಸ್ಟ್ ಲಿಸ್ಟನ್ನು ಆದಷ್ಟು ಬೇಗ ರಿಲೀಸ್ ಮಾಡಬಹುದು.